ಸುರೇಶ್ ಅವರನ್ನ ತಕ್ಷಣ ತನಿಖಾ ಸಂಸ್ಥೆಗಳು ಅರೆಸ್ಟ್ ಮಾಡಬೇಕು, ಎನ್ಕ್ವೈರಿ ಆಗಬೇಕು. ಅವರು ನಿರಪರಾಧಿ ಅಂತಂದರೆ ನಮ್ಮದೇನು ತಕರಾರಿಲ್ಲ, ಆದರೆ ಅವರು ಅಲ್ಲಿಂದ ಫೈಲ್ ತಂದಿರೋದು ಸತ್ಯ, ಮೂಡದಲ್ಲಿ ಇವತ್ತು ಫೈಲ್ ಗಾಯಬಾಗಿರೋದು ಸತ್ಯ. ಏನು ನಿನ್ನೆಯಿಂದ ಇಡಿ ಎನ್ಕ್ವೈರಿ ಆಗುತ್ತೆ, ಅದರಲ್ಲಿ ಏನು ಬರುತ್ತೆ ಆಚೆ ಬರುತ್ತೆ ನಂಗೆ ಗೊತ್ತಿಲ್ಲ. ಆದರೆ ನಮಗಿರುವಂಥ ಅಲ್ಲಿರುವಂಥ ಒಳಗಿನ ಮಾಹಿತಿ ಪ್ರಕಾರ, ಅಲ್ಲಿರುವಂಥ ಕೆಲವು ಆಫೀಸರ್ಸೇ ಹೇಳುವ ಪ್ರಕಾರ, ಅವರು ಫೈಲ್ ತಂದಿದ್ದಾರೆ, ಅವರು ಫೈಲನ್ನು ಗಾಯಬ್ ಮಾಡಿದ್ದಾರೆ, ಮೂಡದಲ್ಲಿ ಗಾಯಬಾಗಿದೆ, ಇಲ್ಲಿ ತಂದು ಸುಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕಾಗಿ ಭೈರತಿ ಸುರೇಶ್ ಅವರನ್ನು ಅರೆಸ್ಟ್ ಮಾಡಿದರೆ ಎಲ್ಲ ಸತ್ಯ ಆಚೆ ಬರುತ್ತೆ. ಎಷ್ಟು ಫೈಲ್ ತಂದರು, ಯಾರ್ಯಾರು ತಂದರು, ಯಾವಾಗ ತಂದರು, ಹೇಗೆ ತಂದರು, ಕಾರಲ್ಲಿ ತಂದರು, ಹೆಲಿಕಾಪ್ಟರಲ್ಲಿ ತಂದರು, ಮತ್ತು ಎಷ್ಟು ಸುಟ್ಟಾಕಿದ್ರು, ಎಲ್ಲಿ ಸುಟ್ಟಾಕಿದ್ರು, ಎಲ್ಲ ಆಚೆ ಬರುತ್ತೆ. ಕರಂದ್ಲಾಜೆ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಶುಭಾ ಕರಂದ್ಲಾಜೆ ಅವರು ಹೇಳಿದ ತಕ್ಷಣ ಇಡಿ ಬಂಧಿಸೋದು ಮಾಡೋದಿದೆಯಾ? ಈ ಥರ ಶೋಭಾ ಕರಂದ್ಲಾಜೆ ಅವರು ಗಾಳಿಲಿ ಗುಂಡು ಹೊಡಿಯೋದು, ನಾನು ಹೇಳ್ತೀನಿ. ಹಂಗಾದ್ರೆ 20 ವರ್ಷಗಳ ಮುಂಚೆ ಮಾನ್ಯ ಯಡಿಯೂರಪ್ಪನವರ ಪತ್ನಿ ನಮ್ಮ ಮೇಡಮ್ ಇದ್ರಲ್ಲ ಮೈತ್ರಾದೇವಿ, ಮೈತ್ರಾದೇವಿ ಅವ್ರ ಸಾವು ಹೆಂಗಾಯ್ತು ಅಂತ ಕೇಳ್ತೀನಿ ನಾನು. ನಾನು ಯಡಿಯೂರಪ್ಪನವರು ಒಳ್ಳೆಯವರು, ಮೈತ್ರಾದೇವಿ ಅವರ ಸಾವಿನ ಬಗ್ಗೆನೂ ಕೂಲಂಕುಷವಾಗಿ ಚರ್ಚೆನೂ ನಡೀಬೇಕು, ಅದ್ರ ಬಗ್ಗೆ ತನಿಖೆ ನಡೀಬೇಕು, ಕೂಡಲೇ ಶೋಭಾ ಕರಂದ್ಲಾಜೆ ಬಂಧಿಸಬೇಕು ಅಂತ ನಾನು ಹೇಳ್ತೀನಿ. ಇಫ್ ಈಸ್ ಈಸ್ ಎ ಸೆಂಟ್ರಲ್ ಮಿನಿಸ್ಟರ್ ಆಲ್ಸೋ, ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟರು, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಯಡಿಯೂರಪ್ಪನವ್ರು ಒಳ್ಳೆಯವರು, ಅವ್ರ ಮಕ್ಕಳು ಸಹ ಒಳ್ಳೆಯವರು. ಆದರೆ ನನಗೆ ಅನುಮಾನ ಇದೆ, ಈಗ ಆಯಮ್ಮನು ಸ್ವತಃ ಹೇಳಿರೋದಲ್ವಾ, ನನಗೂ ಅನುಮಾನ ಇದೆ ಅವರ ಸಾವಿನಲ್ಲಿ ಶೋಭಾ ಕರಂದ್ಲಾಜೆ ಅವ್ರ ಪಾತ್ರ ಇದೆ ಅಂದ್ಬಿಟ್ಟು. ಇಡಿ ಮತ್ತು CBI, ಹೈಕೋರ್ಟು, ಸುಪ್ರೀಂ ಕೋರ್ಟು ಇದ್ರ ಎಲ್ಲದ್ರ ಬಗ್ಗೆ ಅತ್ಯಂತ ಹೆಚ್ಚು ವಿಶ್ವಾಸ, ಅತ್ಯಂತ ಹೆಚ್ಚು ಗೌರವ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರೋವಂಥವ್ರು.